ಯುಟಿ ಖಾದರ್ ಸಣ್ಣ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1981 ಸತ್ಯ ಕೇಳಲಿಕ್ಕೆ ಬಯಸ್ತೀನಿ. ಅರಗ ಜ್ಞಾನೇಂದ್ರ ಅವರು ಪ್ರಶ್ನೋತ್ತರ, ನೀವಲ್ಲಿ ಮಾತಾಡ್ತಾ ನಿಂತರೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಣ್ಣ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಏನಂತ ಹೇಳಿದ್ರೆ, ಮಾನದಂಡಗಳು ಪೂರೈಸಿದ್ದಿಲ್ಲ, ಅದಕ್ಕೆ ಈಗ ಪರಿಶೀಲನೆ ಇಲ್ಲ ಅಂತೇಳಿ 2017 ಅಲ್ಲಿಂದ ಪ್ರಪೋಸಲ್ ಬಂದಿದೆ. ನಾನು ನಿಮ್ಮ ಹತ್ರ ಕಲಕಲ್ಲಿಂದ ಕೇಳಿ ಅಂತ ಹೇಳಿದರೆ, ಉಲ್ಲಾಲ ಕ್ಷೇತ್ರವು ಅತ್ಯಂತ ಸೌಹಾರ್ದತೆ ಮತ್ತು ಪ್ರೀತಿಯ ಕ್ಷೇತ್ರ. ಒಂದು ಕಡೆ ಬೀಚ್ ಟೂರಿಸಮ್, ಇನ್ನೊಂದು ಕಡೆ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇತಿಹಾಸ ದರ್ಗಾ ದೇವಸ್ಥಾನಗಳು, ದೈವಸ್ಥಾನಗಳು, ಚರ್ಚ್ಗಳು. ಇನ್ನೊಂದು ಕಡೆಯಿಂದ ನಮ್ಮ ಕೇರಳದ ಗಡು ಪ್ರದೇಶ, ಬಹಳ ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ಲಸ್ 4-5 ಮೆಡಿಕಲ್ ಕಾಲೇಜುಗಳು, 3 ಇಂಜಿನಿಯರಿಂಗ್ ಕಾಲೇಜಸ್, ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಸೊ ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಬಹುಶಃ ನಮಗೆ ಇವತ್ತು ಈ ಒಂದು ಹೆಚ್ಚುವರಿ ಪೊಲೀಸ್ ಸ್ಟೇಷನ್ ಅತಿ ಅಗತ್ಯವಾಗಿದೆ. ಆದ ಕಾರಣ ತಾವು ಯಾವ ಮಾನದಂಡ ಪೂರೈಸಿ ನಮಗೆ ಕೂಡ ಗೊತ್ತಿಲ್ಲ. ನನ್ನ ಕಲಕಲೆ ವಿನಂತಿ, ಇದನ್ನು ಸ್ಪೆಷಲ್ ಕೇಸ್ ಆಗಿ ತಗೊಂಡು ಉಲ್ಲಾಳವನ್ನು ಬಹುಶಃ ಹೆಚ್ಚುವರಿಯಾಗಿ ನಮಗೆ ಅಲ್ಲಿ ಒಂದು ಅದು ಯಾವ ಒಂದು ಪ್ರಪೋಸಲ್ ಬಂದಿದೆ, ಆಗೆಲ್ಲ ಕಷ್ಟ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ದಾರೆ, ತಕ್ಷಣ ಅದಕ್ಕೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ತಾವು ಇವತ್ತು ಮಾಡಬೇಕಾಗ್ತದೆ, ಆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಂದು ದೃಷ್ಟಿಯಿಂದ. ಅಧ್ಯಕ್ಷರೇ, ಈಗ ಉಲ್ಲಾಳದಲ್ಲಿರುವ ಸ್ಟೇಷನ್ನಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು, 6 ಜನ ಪಿ ಎಸ್ ಎಗಳು, 7 ಜನ ಎ ಎಸ್ ಎಗಳು, 17 ಜನ ಸಿ ಎಸ್ ಸಿಗಳು, ಕಾನ್ಸ್ಟೇಬಲ್ಸು 35 ಸಂಖ್ಯೆ ಇದೆ. ಅಲ್ಲಿ ಅಪರಾಧಗಳ ಸಂಖ್ಯೆ 2019 151 ಇತ್ತು, 20 183 ಉಂಟು, 21 241 ಆಗಿದೆ, 22 ಇನ್ನೂ ಕೂಡ 32 ಆಗಿದೆ. ಇನ್ನೆಷ್ಟಾಗುತ್ತೆ ಗೊತ್ತಿಲ್ಲ. ತಮಗೆ ಗೊತ್ತಿದೆ, ಈ ಪೊಲೀಸ್ ರಾಷ್ಟ್ರೀಯ ಪೊಲೀಸ್ ಆಯೋಗದ ಪ್ರಸ್ತಾವನೆಯ ಪ್ರಕಾರ ಒಂದು ಹೊಸ ಪೊಲೀಸ್ ಠಾಣೆಯನ್ನು ತೆರೀಬೇಕು ಅಂತ ಹೇಳಿದ್ರೆ 75 ಮೈಲಿಯ ಸ್ಕ್ವೇರ್ 150 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇರಬೇಕು, 300 ವರ್ಷಕ್ಕೆ ಕ್ರೈಮ್ ಆಗಬೇಕು. ನಿಮ್ದಿನ್ನು 240 ಹೋಗಿದೆ, 60 ಕಮ್ಮಿ ಇದೆ. ಹಂಗಾಗಿ 50-60,000 ಪಾಪ್ಯುಲೇಷನ್ ಅಲ್ಲಿ ಇರಬೇಕು ಅಂತೇಳಿ ಹೇಳ್ತಾರೆ. ಹಾಗಿದ್ದಾಗ ಒಂದು ಸ್ಟೇಷನ್ ಕೊಡಬೇಕು ಅಂತೇಳಿ ತಾವು ಹೇಳೋದನ್ನ ಒಪ್ತೇನೆ. ಮತ್ತು ತಮ್ಮ ಉಲ್ಲಾಳ ನನಗೆ ಗೊತ್ತಿದೆ, ವೈಯಕ್ತಿಕವಾಗಿ ಕೂಡ ಪರಿಚಯ ಇದೆ. ಬಟ್ ಈ ಇದ್ರ ಪ್ರಕಾರ ಬರೋದಿಲ್ಲ, ಮುಂದೆ ಪರಿಶೀಲನೆಯಲ್ಲಿ ಇದೆ, ಯೋಚನೆ ಮಾಡ್ತೀವಿ. ಅಧ್ಯಕ್ಷರೇ, ಈಗ ಬಹುಶಃ ತಾವು ರೂಲ್ಸ್ ಮತ್ತು ಥಿಯರಿಟಿಕಲ್ ವಿಚಾರ ಹೇಳಿದ್ದೀರಿ. ನಾನು ನಿಮ್ಮ ಹತ್ರ ಒಬ್ಬ ಸಚಿವ, ತಾವು ಸಚಿವರಾಗಿ ಪ್ರಾಕ್ಟಿಕಲಿಟಿಯನ್ನು ಅಲ್ಲಿ ತಾವು ನೋಡಬೇಕು. ಇವತ್ತು ನಮ್ಮ ಮಾಜಿ ಗೃಹ ಸಚಿವ ಅಂತ ದಿವಂಗತ ವಿ ಎಸ್ ಆಚಾರ್ಯನ್ನು ಮಂಗಳೂರು ಜನತೆ ಎಲ್ಲಕ್ಕೂ ನೆನೆಸ್ಕೊಳ್ತಾರೆ. ಯಾಕೆ ಮಂಗಳೂರನ್ನು ಕಮಿಷನರ್ ಆಫೀಸ್ ಮಾಡಬೇಕಂತ ಹೇಳಿದಾಗ ಇದೇ ರೀತಿ ಅಧಿಕಾರಿಗಳು ಹೇಳಿದ್ರು, ಅದು ಆಗುವುದಿಲ್ಲ, ಅದು ಮಾನದಲ್ಲಿ ಬರುವುದಿಲ್ಲ, ಹಾಗೆ ಈಗ ಅಂತೇಳಿ. ಆದ್ದು ಹೌದು, ಗೃಹ ಸಚಿವ ದಯವಾಗಿ ನಿಂತು ಇಲ್ಲಿ ಇದು ಮಾಡಲೇಬೇಕಂತೇಳಿ ಇಲ್ಲಿ ಕಮಿಷನರೇಟ್ ಆಯಿತು, ಇವತ್ತು ಅದು ನಡೀತಾ ಇದೆ. ಈ ರೀತಿಯ ತಾವು ತಮ್ಮ ಮಂತ್ರಿಯ ಒಂದು ಗೃಹ ಸಚಿವರಾಗಿ ಒಂದು ಅಧಿಕಾರ ಒಂದು ಸ್ವೀಕರಿಸಿ ಒಂದು ಹೆಜ್ಜೆ ಮುಂದಿಟ್ಟು ಉಳ್ಳಾಲಕ್ಕೆ ತಮ್ಮ ಕೊಡುಗೆ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಸಚಿವರು ಪರಿಶೀಲನೆ ಮಾಡ್ತೇವೆ ಪ್ರಾಮಾಣಿಕವಾಗಿ. ಓಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.